श्री गुरुभ्यो नमः श्री गुरुगणाधिपतये नमः श्री सरस्वतये नमः श्री वनितय रसने विमलराजीव पीठन पितने जगकति पावनने सनकादि सज्जन निकर दातार रावण सुर मथन श्रवण सुधा विनूतन कथन कारण काउदान तनव गदुगिन वीर नारायण काउदान तनव गदुगिन वीर नारायण नारायणं नमस्कृत्यं नरं चैव नरोत्तमं देवीं सरस्वतीं व्यासं ततो जयमुदीरयेत्। काव्यस्पंदनद एल्ल वीक्षकरिगे प्रीतिय स्वागत। कुमारव्यास भारतदल्लि नडेयता इरुवंतद्दु अरण्य पर्व तमगे गोत्तिदे। होद संपुटदल्लि दूर्वास महर्षिगळ कोपक्के तुत्तागबेकागिद्दंतह पांडवरन्न ಯಾವ ರೀತಿ ಕರುಣಾಸಿಂಧುವಾದಂತಹ ಭಗವಂತ ಶ್ರೀಕೃಷ್ಣ ರಕ್ಷಣೆ ಮಾಡಿದ, ಕೇವಲ ಒಂದು ಶೇಷಾನ್ನದ ಅಗುಳನ್ನು ಭಕ್ಷಿಸುವುದರ ಮೂಲಕ ದಶ ಸಹಸ್ರ ಋಷಿಸ್ತೋಮಕ್ಕೆ ತೃಪ್ತಿಯನ್ನುಂಟು ಮಾಡಿದಂತಹ ಭಗವಂತನ ಮಹಿಮೆ ಎಷ್ಟು ದೊಡ್ಡದು, ಅದನ್ನು ತಿಳಿದೇ ದೂರ್ವಾಸರು ಹರಿಯನ್ನು ಹೊಗಳುತ್ತಾರೆ ಮತ್ತು ದುರ್ಯೋಧನ ದುರ್ವಿಧಿಯನ್ನು ಹಳೆಯುತ್ತಾರೆ. ಹಾಗೆ ಶ್ರೀಕೃಷ್ಣನಿಂದ ಬೀಳ್ಕೊಂಡು ತಮ್ಮ ಶಿಷ್ಯ ಸಂದೋಹ ಸವಿತ ದೂರ್ವಾಸರು ಅವರ ಆಶ್ರಮಕ್ಕೆ ತೆರಳಿ ಹೋಗುತ್ತಾರಂತೆ. ಈ ಭಾಗದಲ್ಲಿ ತಾನು ಬಂದ ಕೆಲಸ ಆಯಿತು ಅಂತ ಹೇಳಿ ಯದುನಂದನಾದಂತಹ ಶ್ರೀಕೃಷ್ಣ ಧರ್ಮರಾಜಾದಿಗಳನ್ನು ಸಂತೈಸಿ ದ್ರೌಪದಿಗೆ ಸಾಂತ್ವನದ ಮಾತುಗಳನ್ನು ಹೇಳಿ ಅವನು ಕೂಡ ದ್ವಾರಾವತಿಗೆ ಹೊರಟು ಹೋಗುತ್ತಾನೆ. ಆ ಬಳಿಕ ಏನಾಯಿತು ನೋಡೋಣ. ಕೇಳು ಜನಮೇ ಜಯ ಧರಿತ್ರಿ ಪಾಲ ನಿಜ ನಗರಕ್ಕೆ ಕೇಳು ಜನಮೇ ಜಯ ಧರಿತ್ರಿ ಪಾಲ ನಿಜ ನಗರಕ್ಕೆ ಲಕ್ಷ್ಮೀ ಲೋಲ ವಿಜಯಂ ಗೈದ ಇತ್ತಲು ಪಾಂಡುನಂದನರು ಮೇಲುದುಗುಡದ ಮುಖದ ಚಿಂತೆಯ ಲಕ್ಷ್ಮೀ ಲೋಲ ವಿಜಯಂ ಗೈದನಿತ್ತಲು ಪಾಂಡುನಂದನರು ಮೇಲುದುಗುಡದ ಮುಖದ ಚಿಂತೆಯ ಚಾಳಿಗೆಯ ಜಡಮನದಲ್ಲಿದ್ದರು ಜಡಮನದಲ್ಲಿದ್ದರು ಸುಳು ಸುಯಿಲಿನ ಹೊಯ್ಲ ನಾಸಾಪುಟದ ಬೆರಡಿನಲ್ಲಿಯೇ ಸುಳು ಸುಯಿಲಿನ ಹೊಯ್ಲ ನಾಸಾಪುಟದ ಬೆರಳಿನಲ್ಲಿ ಕೃಷ್ಣ ಇರುವಲ್ಲಿವರೆಗೆ ಪಾಂಡುನಂದನರಿಗೆ ಒಂದು ರೀತಿಯ ಸಮಾಧಾನ. ಅಷ್ಟರವರೆಗೆ ಆತಂಕಿತವಾಗಿದ್ದಂತಹ ಮನಸ್ಥಿತಿ ಶ್ರೀಕೃಷ್ಣನು ಕಂಡ ಬಳಿಕ ಬೆಟ್ಟದ ಹಾಗೆ ಬಂದಿರತಕ್ಕಂಥ ಅಪಾಯ ಮಂಜಿನ ಹಾಗೆ ಕರಗಿ ಹೋಯಿತು ಎನ್ನುವ ಸಂತೋಷ ಭಾವ, ಸಮಾಧಾನದ ಒಂದು ಮನಸ್ಥಿತಿ ಅವರಿಗಿತ್ತು. ಆದರೆ ತಮ್ಮನ್ನು ಬೀಳ್ಕೊಂಡು ಕೃಷ್ಣರಾಯ ಹೋದ ಬಳಿಕ ಪಾಂಡವರಿಗೆ ಮತ್ತೆ ಚಿಂತೆ ಬಾಧಿಸಿದಕ್ಕೆ ತುರುವಾಯಿತಂತೆ. ಧರ್ಮರಾಜನಿಗೆ ಸಹಜವಾಗಿ ಒಂದು ಆತಂಕ, ಅಡಿಗಡಿಗೆ ಏನಾದರೂ ಒಂದು ತೊಂದರೆ ಬರ್ತಾ ಇದೆ ಅಡವಿಯಲ್ಲಿ, ಇದು ಎಲ್ಲಿಯವರೆಗೆ ಮುಂದುವರಿಯುತ್ತದೋ ಏನೋ, ಇನ್ನುಳಿದ ದಿನಗಳನ್ನು ಹೇಗೆ ಈ ವನವಾಸದ ಅವಧಿಯನ್ನು ನಾವು ಕಲಿಯುವುದು ಎನ್ನುವಂತಹ ಬಹಳ ದೊಡ್ಡದಾದಂತಹ ಒಂದು ವೇದನೆಯಿಂದ ಅವರು ಚಿಂತಾಗ್ಲಾನಿಯಿಂದ ಮ್ಲಾನವದರಾಗಿ ಹೋಗ್ತಾ ಇದ್ದಾರಂತೆ. ಆ ವ್ಯಥೆಯನ್ನು ಇನ್ನೊಬ್ಬರಿಗೆ ಹೇಳಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಋಷಿಗಳು ಜೊತೆಯಲ್ಲಿದ್ದರೂ ಕೂಡ ಆತಂಕದ ಮನಸ್ಥಿತಿ ಕಡಿಮೆ ಆಗಲಿಲ್ಲ. ಅದೇ ಬೇಸರದಲ್ಲಿ ಪಾಂಡವರಿದ್ದಾರೆ. ಅರಸ ಕೇಳೈ ಹಸ್ತಿನಾಪುರದ ಅರಸ ಕೇಳೈ ಪುರವರಕೆ
ಕಾಮ್ಯ ಕವನದಿಂದೊಬ್ಬನು ಧರಣಿ ಸುರನೈ ತಂದೋ. ಕಾಮ್ಯ ಕವನದಿನೊಬ್ಬನು ಧರಣಿ ಸುರನೈ ತಂದು ಕರ್ಣಾದಿಗಳ ಮನೆಗಳಲ್ಲಿ ಇರಲಿರಲು ಧೃತರಾಷ್ಟ್ರ ಭೂಪತಿ ಇರಲಿರಲು ಧೃತರಾಷ್ಟ್ರ ಭೂಪತಿ ಕರೆಸಿ ಬೆಸಗೊಂಡನು ಯುಧಿಷ್ಠಿ ನೀರವನ ಅವಡಿ ತಟ ಪರಿಭ್ರಮಣೈಕ ಭೀಷಣವ ಯುಧಿಷ್ಠಿರ ಇರವನು ಅಟವೀ ತಟ ಪರಿಭ್ರಮಣೈಕ ಭೀಷಣವ ಪಾಂಡವರು ಅದರಲ್ಲಿ ಮುಖ್ಯವಾಗಿ ಧರ್ಮರಾಜ ಮುಂದಿನ ದಿನಗಳನ್ನು ಹೇಗೆ ಕಳೆಯಬೇಕು ಎನ್ನುವಂತಹ ಒಂದು ಚಿಂತನೆಯಲ್ಲಿ ಚಿಂತೆಯಲ್ಲಿ ಇರುವಂತಹ ಹೊತ್ತಿನಲ್ಲಿ ಈ ಭಾಗದಲ್ಲಿ ಏನಾಗುತ್ತದೆ, ಕಾಮ್ಯಕಾವನದಲ್ಲಿ ಏನು ನಡೆದಿದೆ ಎನ್ನುವುದು ಊರಿನವರಿಗೆ ಗೊತ್ತಿಲ್ಲ, ಊರಿನಲ್ಲಿ ಏನಾಗುತ್ತದೆ ಎನ್ನುವುದು ಕಾಡಿನಲ್ಲಿರುವಂತಹ ಪಾಂಡವರಿಗೆ ಗೊತ್ತಿಲ್ಲ. ಹಾಗಂತ ಅಲ್ಲಿಂದಲ್ಲಿಗೆ ಎಲ್ಲಿಂದಲ್ಲಿಗೆ ಹೋಗುವುದಕ್ಕೆ ಪೂರ್ಣವಾದಂತಹ ಒಂದು ಸ್ವಾತಂತ್ರ್ಯ ಇರುವುದು ಋಷಿ ಮುನಿಗಳಿಗೆ ಬ್ರಾಹ್ಮಣರಿಗೆ ಮಾತ್ರ. ಕಾಮ್ಯಕಾವನದಲ್ಲಿ ಇರುವಂತಹ ಋಷಿಗಣದ ಸಮೂಹದಲ್ಲಿ ಒಬ್ಬ ಬ್ರಾಹ್ಮಣ ಅವನು ಹಸ್ತಿನಾಪುರದ ಕಡೆಗೆ ಹೋಗ್ತಾ ಇದ್ದಾನಂತೆ. ಇಲ್ಲಿ ಕಾಮ್ಯಕಾವನದಲ್ಲಿ ಪಾಂಡವರು ಯಾವ ಸ್ಥಿತಿಯಲ್ಲಿದ್ದಾರೆ ಎನ್ನುವುದು ಬಹಳ ದಿನಗಳಿಂದ ಅಲ್ಲಿದ್ದವನಿಗೆ ಗೊತ್ತಿದೆ. ಧೌಮ್ಯರ ಶಿಷ್ಯಗಣದಲ್ಲಿ ಸೇರಿದವವ. ಆ ಬ್ರಾಹ್ಮಣ ಕಾರ್ಯನಿಮಿತ್ತ ಹಸ್ತಿನಾವತಿಗೆ ಹೋಗ್ತಾನೆ. ಹೋದವನು ಅಲ್ಲಿರುವಂತಹ ಬೇರೆ ಬೇರೆ ಗಣ್ಯರ ಮನೆಗಳನ್ನು ಸಂದರ್ಶನ ಮಾಡ್ತಾನಂತೆ. ಕರ್ಣನ ಮನೆಗೆ ಹೋಗ್ತಾನೆ, ಶಕುನಿಯ ಮನೆಗೆ ಹೋಗ್ತಾನೆ, ದುಶ್ಯಾಸನನ ಮನೆಗೆ ಹೋಗ್ತಾನೆ. ಅಂದರೆ ಹೊಕ್ಕು ಬಳಕೆ ಇರತಕ್ಕಂಥ ಬ್ರಾಹ್ಮಣವ. ಈ ವರ್ತಮಾನ ಅಂಧನೃಪನಾದಂತಹ ಧೃತರಾಷ್ಟ್ರನಿಗೆ ಗೊತ್ತಾಗ್ತದೆ. ಧೃತರಾಷ್ಟ್ರ ಎಷ್ಟೇ ಪುತ್ರ ವ್ಯಾಮೋಹ ಇದ್ದರೂ ಕೂಡ ತಮ್ಮನ ಮಕ್ಕಳು ಎನ್ನುವಂತಹ ವಾತ್ಸಲ್ಯ ಭಾವ ಪಾಂಡವರ ಕುರಿತಾಗಿ ಅವನಿಗಿದೆ. ಒಳಗಿಂದೊಳಗೆ ಒಂದು ವೇದನೆ ಇದೆ. ನನ್ನ ಮಕ್ಕಳ ಕಾರಣದಿಂದ ಪಾಂಡವರು ನಾಡನ್ನು ಬಿಟ್ಟು ಕಾಡಿಗೆ ಹೋಗುವಂಥ ಒಂದು ಸ್ಥಿತಿ ಬಂತು. ಆ ರೀತಿಯ ಒಂದು ಅಪರಾಧಿ ಭಾವ ಅವನಲ್ಲಿ ಇದ್ದದರಿಂದ ಅವರು ಹೇಗಿದ್ದಾರೋ ಏನೋ, ಎಷ್ಟು ಕಷ್ಟಪಡ್ತಾರೋ ಅರಸು ಮಕ್ಕಳಾಗಿದ್ದರೂ ಕೂಡ ತಿಳ್ಕೊಳ್ಬೇಕು ಅನ್ನೋ ಎನ್ನುವಂಥ ಆಶೆ ಆ ವೃದ್ಧನಿಗೆ. ಕಾಮ್ಯಕಾವರದಿಂದ ಒಬ್ಬ ಬ್ರಾಹ್ಮಣ ಬಂದಿದ್ದಾನೆ ಎನ್ನುವಂಥ ವರ್ತಮಾನ ಯಾರೋ ಅವನಿಗೆ ಹೇಳಿದರು. ಅವನ ಮೂಲಕವಾದರೂ ಪಾಂಡವರ ಸ್ಥಿತಿಗತಿಯನ್ನು ತಿಳಿಬೇಕು ಅಂತ ಹೇಳಿ ಅವನು ಆ ಬ್ರಾಹ್ಮಣೋತ್ತಮನನ್ನು ತನ್ನ ಬಳಿಗೆ ಕರೆಸಿಕೊಳ್ತಾನಂತೆ ಮತ್ತು ಹೇಗಿದ್ದಾರೆ ಪಾಂಡವರು ಎನ್ನುವಂತಹ ಪ್ರಶ್ನೆಯನ್ನು ಅವನ ಮುಂದೆ ಇಡ್ತಾನೆ. ಆಗ ವಿವಿಧ ವನ ಪರ್ಯಟನದಾಯಾಸವನೋ ವಿವಿಧ ವನ ಪರ್ಯಟನದಾಯಾಸವನು ತತ್ತರಿಸರದ ಕಂಟಕನಿಹವನು ದಾನವರ ದಕ್ಕಡತನದ ದಟ್ಟಣೆಯನು ಅವಚಿದಾಪತ್ತಿನ ಮನಖೇದವನು ದಾನವರ ದಕ್ಕಟತನದ ದಟ್ಟಣೆಯ ಅವಚಿದಾಪತ್ತಿನ ಮನಖೇದವನು ಕೋಡಿಯ ಖತಿಯ ಲಜ್ಜಾ ವಿವರಣ ಅರುಹಿದನು ಧೃತರಾಷ್ಟ್ರ ಅವನೀಶಂಗ ಧೃತರಾಷ್ಟ್ರವನೀಶಂಗ ವಿವಿಧ ವನ ಪರ್ಯಟನದ ಆಯಾಸವನು ತತ್ತರಿಸದ ಕಂಟಕವನು ಆ ಬ್ರಾಹ್ಮಣೋತ್ತಮ ವಸ್ತುಸ್ಥಿತಿಯನ್ನು ಕಣ್ಣಿಗೆ ಕಟ್ಟುವ ಹಾಗೆ ಧೃತರಾಷ್ಟ್ರನಿಗೆ ವಿವರಿಸಿ ಹೇಳ್ತಾನಂತೆ. ಸಾಮಾನ್ಯವಾಗಿ ನಾಡಿನ ಜೀವನಕ್ಕೆ ಒಗ್ಗಿ ಹೋದಂತಹ ಮನುಷ್ಯರಿಗೆ ಅಲ್ಲಿಂದ ಹೊರಟು ಗುಡ್ಡಗಾಡಿನ ಪ್ರದೇಶಕ್ಕೆ ಹೋಗಬೇಕು ಅಂತ ಇದ್ದರೆ ಎಷ್ಟು ಕಷ್ಟ ಆಗುತ್ತದೆ ಎನ್ನುವುದು ಅನುಭವದಿಂದ ಸಿದ್ಧವಾದದ್ದು. ಅದರಲ್ಲಿಯೂ ಅರಸು ಮಕ್ಕಳಾದಂತಹ ಪಾಂಡವರು ತಮ್ಮ ಎಳವೆಯನ್ನು ಬಹಳ ವೈಭವದಿಂದ ಕಳೆದವರು. ರಾಜೋಚಿತವಾದಂತಹ ಒಂದು ಜೀವನದ
ಶೈಲಿ ಅವರದ್ದಾಗಿತ್ತು. ಅಂಥವರು ಇದ್ದಕ್ಕಿದ್ದಂತೆ ಕಾಡಿಗೆ ಹೋಗಿದ್ದಾರೆ ಅಂತಾದರೆ ಪರಿಸ್ಥಿತಿ ಹೇಗಾದೀತು? ಊರಿನಲ್ಲಾದರೆ ತಿರುಗಾಡೋದಕ್ಕೆ ರಥ ಕುದುರೆ ಇತ್ಯಾದಿಗಳೆಲ್ಲ ಉಂಟು, ಓಡಾಡೋದಕ್ಕೆ ಕಷ್ಟ ಇಲ್ಲ. ಹಾಗಂತ ಕಾಡಿನಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು ಅಂತ ಇದ್ದರೆ ನಡೆದುಕೊಂಡೇ ಹೋಗಬೇಕು, ಬರಿಗಾಲಿನಲ್ಲಿ ಸಂಚಾರ ಮಾಡಬೇಕು, ಬೆಟ್ಟವನ್ನು ಹತ್ತಬೇಕು, ಕಣಿವೆಯನ್ನು ಇಳಿಯಬೇಕು, ಹಾದಿಯಲ್ಲಿ ಹೋಗಬೇಕಾಗಿದ್ದರೆ ಕಲ್ಲು ಮುಳ್ಳುಗಳನ್ನು ತುಳಿಯಬೇಕು. ರಾಜಕುಮಾರರಿಗೆ ಇಂಥ ಒಂದು ದುಸ್ಥಿತಿ ಬಂದರೆ ಅವರ ಪರಿಸ್ಥಿತಿ ಹೇಗಾದೀತು? ಆ ಕಷ್ಟ ಕೋಟಲೆಗಳನ್ನು ವಿವರಿಸಿ ಹೇಳ್ತಾನಂತೆ ಆ ಬ್ರಾಹ್ಮಣೋತ್ತಮ. ಅರಸಿಯಾದಂತಹ ದ್ರೌಪದಿ ಸುಕೋಮಲೆ ಮೈಯವಳಾಗಿದ್ದರೂ ಕೂಡ ಅವಳಿಗಾಗುವಂತಹ ಒಂದು ಪರಿಭವ ಏನು? ಅದು ಮಾತ್ರ ಅಲ್ಲ, ಒಂದು ಕಾಡು ಅಂತ ಹೇಳಿದರೆ ಎಲ್ಲ ಕಡೆ ಒಂದೇ ಇರುವುದಿಲ್ಲ, ದಟ್ಟಾರಣ್ಯ ಇರ್ತದೆ. ಮಧ್ಯಭಾಗಕ್ಕೆ ಹೋದರೆ ಅಲ್ಲಿ ಹಗಲಿನಲ್ಲಿಯೂ ಕತ್ತಲೆಯ ಒಂದು ಸ್ಥಿತಿ, ಘೋರವಾದಂತಹ ಕಾಂತಾರ ಇರ್ತದೆ, ದುಷ್ಟ ಮೃಗಗಳಿರ್ತವೆ, ಹಿಂಸ್ರ ಜಂತುಗಳಿರ್ತವೆ, ಹಾವು ಮುಂಗುಸಿಗಳೇ ಮೊದಲಾದಂತಹ ತಿರಿಯ ಜಂತುಗಳು ಇರ್ತವೆ. ಅದು ಮಾತ್ರವೋ, ಬಹಳ ಭಯಂಕರಾಕೃತಿಯನ್ನು ಉಳ್ಳಂತಹ ಕ್ರೌರ್ಯವನ್ನು ಹೊಂದಿರತಕ್ಕಂತಹ ರಕ್ಕಸರ ಸಂತಾನ ಇರ್ತದೆ, ಅಲ್ಲಿ ರಾಕ್ಷಸರಿರ್ತಾರೆ. ಅವರೆಲ್ಲವರ ಒಂದು ಇರವನ್ನು ತಿಳಿದು ಮುಂದುವರಿಬೇಕು ಅಂತ ಇದ್ದರೆ ಆ ಎಲ್ಲ ಅಪಾಯಗಳನ್ನು ಎದುರಿಸ್ತಾ ಪಾಂಡವರು ತುಂಬ ಸಂಕಟ ಪಡ್ತಾ ಇದ್ದಾರೆ. ಬದುಕುವುದಕ್ಕೆ ಬಹಳ ಕಷ್ಟವಾದಂಥ ಒಂದು ಸ್ಥಿತಿ ಕಾಡಿನಲ್ಲಿ ಅವರದ್ದಾಗಿದೆ ಎನ್ನುವುದನ್ನು ಆ ಬ್ರಾಹ್ಮಣ ಹೇಳ್ತಾನಂತೆ. ಆ ವಿಚಾರವನ್ನು ಕೇಳಿದಾಗ ಧೃತರಾಷ್ಟ್ರನಿಗೆ ಅಯ್ಯೋ ಅಂತ ಅನ್ನಿಸ್ತದೆ. ಈ ವಿಧಿಯೇ ಪಾಂಡವರಿಗಕಟ, ಈ ವಿಧಿಯೇ ಪಾಂಡವರಿಗಕಟ, ಪಾಂಡವರಿಗೆ ಈ ವಿಧಿಯೇ ಸಾವು ಸೇರದು ತನಗೆ ತಾ ಮುನ್ನಾವನೋಹಿಯ ನಡಿದೆನು ಭವಭವ ಸಹಸ್ರದಲ್ಲಿ, ತನಗೆ ತಾ ಮುನ್ನವ ನೋಯ ನಳಿದೆನೋ ಭವಭವ ಸಹಸ್ರದಲ್ಲಿ. ಈ ವಿಲಾಸವನಿ ವಿಭವ ಸಂಭಾವನೆಯ ನೀ ಪದವನಿ, ಈ ವಿಲಾಸವನಿ ವಿಭವ ಸಂಭಾವನೆಯ ನೀ ಪದವ ನೀ ಪುತ್ರಾವಳಿಯ ಸುಡಲೆನುತ, ಪದವನಿ ಪುತ್ರಾವಳಿಯ ಸುಡಲೆನುತ ಮಿಗೆ ಮರುಗಿದನು ಧೃತರಾಷ್ಟ್ರ, ಮರುಗಿದನು ಧೃತರಾಷ್ಟ್ರ. ಅಯ್ಯೋ, ಪಾಂಡವರಿಗೆ ಈ ವಿಧಿ ಆಯಿತೇ, ದುಃಖವಾಗುತ್ತದೆ ಧೃತರಾಷ್ಟ್ರನಿಗೆ. ಯಾಕಂದರೆ ತನ್ನ ತಮ್ಮನ ಮಕ್ಕಳು, ಇವತ್ತು ತಂದೆ ಇಲ್ಲ ಅವರಿಗೆ, ಆ ತಂದೆಯ ಸ್ಥಾನದಲ್ಲಿ ನಾನಿದ್ದುಕೊಂಡು ಅವರನ್ನು ಪರಿಯಬೇಕಾದಂತಹ ಕರ್ತವ್ಯ ಇತ್ತು ನನಗೆ. ಆದರೆ ನನ್ನ ಮಕ್ಕಳ ಕಾರಣದಿಂದ ನಾನಷ್ಟನ್ನೂ ಮಾಡಲಾಗದೆ ಹೋದೆ. ಪಾಂಡವರು ಅನ್ನಾನ್ನಗತಿಕರಾಗಿ ಕಾಡು ಮೇಡುಗಳಲ್ಲಿ ತಿರುಗಾಡುವಂತಹ ಒಂದು ಪರಿಸ್ಥಿತಿ ಬಂತಲ್ಲ, ಅರಣ್ಯದಲ್ಲಿ ಯಾವ ದುಸ್ಥಿತಿಯಲ್ಲಿ ಅವರಿದ್ದಾರೆ ಎನ್ನುವುದನ್ನು ಕೇಳಿದ ಮೇಲೆ ಮನಸ್ಸಿಗೆ ಒಂದು ನೆಮ್ಮದಿಯಾದರೂ ಹೇಗೆ ಬಂದೀತು? ಮಾತ್ರ ಅಲ್ಲ, ನನ್ನ ಮಕ್ಕಳಾದರೂ ಎಷ್ಟೊಂದು ವೈಭವದಿಂದ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಈ ಮಕ್ಕಳ ಗತಿಯಿಂದ ಆ ಪಾಂಡವರಿಗೆ ಹಾಗಾಯ್ತಲ್ಲ, ಛೇ ಸುಡಲಿ ನನ್ನ ಬದುಕು, ಸಾವಾದರೂ ಬರಬಾರದಿತ್ತೇ ನನಗೆ, ಈ ಒಂದು ಭಾವನೆ ಕೂಡ ಅವನಿಗೆ ಬಂದು ಹೋಗ್ತದೆ. ಯಾಕಂದರೆ ವಾತ್ಸಲ್ಯ ಎನ್ನುವಂಥದ್ದು ಅದನ್ನು ಮರೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ಸಮಾಧಾನವನ್ನು ತಂದುಕೊಂಡರೂ ಕೂಡ ನನ್ನ ಮಕ್ಕಳಿಂದಾಗಿ ಅವರಿಗೆ ಅನ್ಯಾಯ ಆಗಿದೆ ಎನ್ನುವಂತಹ ಒಳಗೆ ಆ ಭಾವನೆ ಧೃತರಾಷ್ಟ್ರನನ್ನು ಸುಡುವುದಕ್ಕೆ ಪ್ರಾರಂಭ ಮಾಡಿತು. ಈ ವಿಧಿಯನ್ನು ಪಾಂಡವರು ಸಹಿಸಿಕೊಂಡು ಹೇಗಿದ್ದಾರೆ, ಅದನ್ನು ಕೇಳಿ ನಾನು ಹೇಗೆ ಬದುಕಿದ್ದೇನೆ, ಅಯ್ಯೋ ಏನು ಮಾಡುವುದು,
ಎನ್ನುವಂತಹ ಚಿಂತೆ ಆಯಿತಂತೆ ಅವನಿಗೆ. ಮಾತ್ರ ಅಲ್ಲ, ಒಬ್ಬೊಬ್ಬರು ಪಾಂಡವರ ಬಗ್ಗೆ ಕೂಡ ಅವನು ಆಲೋಚನೆ ಮಾಡ್ತಾ ಇದ್ದಾನೆ, ಯೋಚಿಸ್ತಾ ಇದ್ದಾನೆ. ಮರಳಿ ಮರಳಿ ಯುಧಿಷ್ಠಿರನ ಮನದಿರವ ಭೀಮನಯ, ಮರಳಿ ಮರಳಿ ಯುಧಿಷ್ಠಿರನ ಮನದಿರವ ಭೀಮನ ಖದಿಯ ಪಾರ್ಥನ ಪರಿಯ ನಕುಲನ ನಿಲವನ ಸಹದೇವನಾಯತವ ತರಳೆಯುಬ್ಬೆಯನ ಪುರೋಹಿತವರನ ಖೇದವನ ಮುನೀಂದ್ರನ ಪರಗತಿಯ ನಡಿಗಡಿಗೆ ಕೇಳಿದು, ಮುನೀಂದ್ರನ ಪರಗತಿಯನು ಅಡಿಗಡಿಗೆ ಕೇಳಿದು ಮರುಗಿದನು ನೃಪತಿ. ಆ ಬ್ರಾಹ್ಮಣ ವಿವರಿಸ್ತಾ ಹೋದ ಹಾಗೆ ಧೃತರಾಷ್ಟ್ರನಿಗೆ ಒಂದಕ್ಕೊಂದು ಯೋಚನೆ ಬಂದು ಚಿಂತೆಯ ಒಂದು ಭಾರದಲ್ಲಿ ಅವ ಕುಸಿದು ಹೋಗ್ತಾನಂತೆ. ಛೇ, ಆ ಬ್ರಾಹ್ಮಣ ಹೇಳುವಾಗ ಯುಧಿಷ್ಠಿರನ ಮನಸ್ಥಿತಿ ಹೇಗಿದೆ ಅಂತ ಅವನಿಗೆ ಅರ್ಥ ಆಯಿತು. ಹೇಳಿ ಕೇಳಿ ನರ್ಭಂಜನಿದ್ದಾನೆ, ಇನ್ನೊಬ್ಬರಿಗೆ ತಿಳಿದು ಎಂದೂ ಕೂಡ ಏನೂ ಅನುಚಿತವನ್ನು ಮಾಡದೇವನು ಧರ್ಮರಾಜ. ಅಂಥವನ ಮನಸ್ಥಿತಿ ಹೇಗಿರಬೇಕು? ಯಾರು ಸತ್ಯದಲ್ಲಿ ಧರ್ಮದಲ್ಲಿ ನಡೆಯುತ್ತಾರೋ ಅವರಿಗೆ ನಿರಂತರವಾಗಿ ಅನ್ಯಾಯ ಆದರೆ ಆ ಸಾತ್ವಿಕ ಒಂದು ನೋವು ಹೇಗಿರಬಹುದು ಎನ್ನುವುದನ್ನು ಅವ ಯೋಚನೆ ಮಾಡ್ತಾನೆ, ಆ ಧರ್ಮರಾಜನ ಮನಸ್ಥಿತಿ. ಇನ್ನೊಂದು ಕಡೆ ಭೀಮ, ಭೀಮ ರೌದ್ರಾವೇಶದವ ಮಾತ್ರ ಅಲ್ಲ, ಯಾವುದನ್ನೂ ಕೂಡ ಗಣಿಸತಕ್ಕವನಲ್ಲ, ಎಂಥವರನ್ನೂ ಎದುರು ಹಾಕಿಕೊಂಡು ಮುರಿದು ಮುಕ್ಕಬಲ್ಲಂಥವನು. ಆದರೂ ಕೂಡ ಒಳಗೊಳಗೆ ಆ ಕಥೆಯನ್ನು ಹತ್ತಿಕ್ಕಿಕೊಂಡು ತನ್ನ ಅಣ್ಣನಿಗೋಸ್ಕರವಾಗಿ ವ್ಯವಸ್ಥೆಗೆ ಹೋಗಿ ಹೋಗಿದ್ದಾನೆ. ಅವನ ಪರಿಸ್ಥಿತಿ ಹೇಗಿರಬೇಕು? ಜ್ವಾಲಾಮುಖಿ ಹಾಗೆ ಒಳಗೊಳಗೆ ಕುದಿಯುತ್ತಾ ಉಂಟು. ಇದು ಪರಿಣಾಮದಲ್ಲಿ ಏನಾದೀತು? ಒಂದು ವೇಳೆ ನನ್ನ ಮಕ್ಕಳೇನಾದರೂ ಎದುರಾದರೆ ಭೀಮಸೇನ ಅವರನ್ನೆಲ್ಲ ನುಂಗಿಬಿಟ್ಟನು. ಇನ್ನು ಅರ್ಜುನ ಪರಾಕ್ರಮಿ ಇದ್ದಾನೆ, ಬಿಲ್ವಿದ್ಯೆಯಲ್ಲಿ ಅವರನ್ನು ಎದುರಿಸುವವರೇ ಯಾರೂ ಇಲ್ಲ. ಅಂಥವನು ಕೂಡ ಕೇವಲ ಧರ್ಮಕ್ಕೆ ಕಟ್ಟುಬಿದ್ದು ಈ ಸ್ಥಿತಿಗೆ ಹೋಗಿ ಹೋಗಿದ್ದಾನೆ. ಒಂದು ವೇಳೆ ಅದನ್ನು ಕಳೆದು ಬಂದ ಮೇಲೆ ಆ ದ್ವೇಷವನ್ನು ಯಾವ ರೀತಿ ನನ್ನ ಮಕ್ಕಳ ಮೇಲೆ ಅವ ತೀರಿಸಿಯಾನು? ಯಮಳರಾದಂತಹ ನಕುಲ ಸಹದೇವರು ಅವರು ಕೂಡ ವೀರರಿದ್ದಾರೆ, ಅವರಿಬ್ಬರೂ ಕೂಡ ಮುನಿದು ನಿಂತರೆ ಎಂಥವರನ್ನೂ ಜಯಿಸಬಲ್ಲಂತಹ ಸಮರ್ಥರಿದ್ದಾರೆ. ಇನ್ನು ಐವರರಸಿ ಆದಂತಹ ದ್ರೌಪದಿ, ಪಾಂಚಾಲ ರಾಜಕುಮಾರಿ, ಈ ಒಂದು ಸ್ಥಿತಿಯಲ್ಲಿ ಐವರು ಗಂಡಂದಿರಿದರೂ ಕೂಡ ತಾನು ಈ ಪರಿಸ್ಥಿತಿಗೆ ಬಂದಿದ್ದೇನಲ್ಲ ಎನ್ನುವಂಥ ನೋವು ಅವಳಿಗೆ ಎಷ್ಟಿರಬಹುದು. ಮಾತ್ರ ಅಲ್ಲ, ಅವರಿಗೆ ನನ್ನ ಮಕ್ಕಳು ಮಾಡಿದಂಥ ಅಪಚಾರ ಎಂಥದ್ದು! ಇದಕ್ಕೆಲ್ಲ ಯಾವ ರೀತಿಯಲ್ಲಿ ನಾವು ಫಲವನ್ನು ಉಣ್ಣಬೇಕಾಗಿ ಬಂದೀತು? ಇದೆಲ್ಲವನ್ನು ಯೋಚನೆ ಮಾಡಿ ಅಯ್ಯೋ ಪಾಂಡವರು ಕೆಟ್ಟರಲ್ಲ, ಇಂಥ ಸ್ಥಿತಿ ಅವರಿಗೆ ದೇವರು ಕೊಟ್ಟರಲ್ಲ, ಅದನ್ನು ತಿಳಿದು ನಾವು ಹೇಗೆ ಸುಮ್ಮನೆ ಇರಲಿಕ್ಕೆ ಸಾಧ್ಯ ಅಂತ ಹೇಳಿ ಅವನ ದುಃಖದ ಭಾವ ಮುಖದಲ್ಲಿ ತೋರಿ ಹೋಯಿತಂತೆ. ಕಣ್ಣೀರ ಧಾರೆಯನ್ನು ಹರಿಸ್ತಾ ಇದ್ದಾನೆ ಧೃತರಾಷ್ಟ್ರ ಭೂಪತಿ. ಇದನ್ನು ಅಲ್ಲಿದ್ದವರು ನೋಡ್ತಾರೆ. ಅಳಲು ವೀ ಧೃತರಾಷ್ಟ್ರನುರು ಕಳವಳವ ಕೇಳಿದು, ಅವನ ಕಳವಳವನ್ನು ಕೇಳಿ ಅಳಲು ವೀ ಧೃತರಾಷ್ಟ್ರನುರು ಕಳವಳವ ಕೇಳಿದು ಕರ್ಣ ಶಕುನಿಗಳಲಿದು, ಕರ್ಣ ಶಕುನಿಗಳುಳಿದು ತಂಬುಲ ಸೂಸೆ ನಕ್ಕರು ಒಯ್ದು ಕರತ್ತಳವ ಕಳಶಿರೋಮಣಿಗಳು ಮಹಿಷನ ನಿಳಯ ಕೈ ತಂದರು, ಕಳಶಿರೋಮಣಿಗಳು ಮಹಿಷನ ನಿಳಯ ಕೈ ತಂದರು, ಸುಲೋಚನ ಜಲವ ಸರಗಿ ನೊಳರಸಿ ನುಡಿದರು ಖೇದವೇಕೆನು ತಾಯ ಖೇದವೇಕೆನು ತನುಡಿದರು. ಧೃತರಾಷ್ಟ್ರನ ಮನಸ್ಥಿತಿ ಏನು, ಅವನು ಹಲಬಹುದು ಏನು ಎನ್ನುವ ವರ್ತಮಾನ ಈ ದುರ್ಯೋಧನ ಪರಿಸರದಲ್ಲಿದ್ದಂತಹ ಅವನ ಆಪ್ತರಿಗೆ ಗೊತ್ತಾಯಿತಂತೆ. ಒಳಗೊಳಗೆ ಮುಸುಮುಸಿ ನಕ್ಕರು,
ಅಂದ್ರೆ ಇನ್ನೊಬ್ಬರ ಕಷ್ಟದಲ್ಲಿ ಸುಖವನ್ನು ಕಾಳುವಂತಹ ಒಂದು ಪರಿಸ್ಥಿತಿ ಅವರದ್ದು. ಶಕುನಿ ಆಗಲಿ, ಕರ್ಣ ಆಗಲಿ, ದುಶ್ಯಾಸನ ಆಗಲಿ, ಜಯದ್ರಥ ಆಗಲಿ, ಈ ದುಷ್ಟ ಚತುಷ್ಟಯರಿಗೆ ಪಾಂಡವರಿಗೆ ಕಷ್ಟ ಆದಾಗ ಅವರಿಗೆ ಸಂತೋಷ ಆಗುವುದು. ಧೃತರಾಷ್ಟ್ರ ದುಃಖಿಸ್ತಾನೆ ಅಂತ ಕೇಳಿದಾಗ ಒಬ್ಬರನ್ನೊಬ್ಬರು ಮುಖ ನೋಡಿಕೊಂಡು ಒಂದು ರೀತಿಯ ಕುಚೋದ್ಯ ಭಾವನೆಯಿಂದ ಮುಸಿ ಮುಸಿ ನಗುತ್ತಾರಂತೆ. ಅವರಿಗೆ ಒತ್ತಾಸೆಯನ್ನು ಕೊಡ್ತಾ ಇದ್ದಾನೆ ದುರ್ಯೋಧನ. ಹಾಗಂತ ತಂದೆಯವರಿಗೆ ಬೇಸರ ಆಗಿದೆ ಅರಸನಿಗೆ. ಸಮಾಧಾನ ಹೇಳಬೇಕಾದದ್ದು ಕರ್ತವ್ಯ ಅಲ್ವಾ? ಹಾಗಾಗಿ ಎಲ್ಲರೂ ಕೂಡ ಧೃತರಾಷ್ಟ್ರನ ಬಳಿಗೆ ಬಂದು ಅವರ ಉತ್ತರೀಯದಿಂದ ಧೃತರಾಷ್ಟ್ರನ ಆ ಕುರುಡ ಕಣ್ಣುಗಳಿಂದ ಹರಿತಾ ಇರುವಂತಹ ಜಲ ಕಣ್ಣೀರು ಅದನ್ನು ಒರೆಸ್ತಾರಂತೆ. ಒರೆಸಿ ಸಮಾಧಾನದ ಮಾತುಗಳನ್ನು ಹೇಳ್ತಾರೆ. ಮಹಾರಾಜ, ನೀವು ಯಾಕೆ ದುಃಖಿಸಬೇಕು? ಏನಾಗಿದೆ ನಿಮಗೆ? ಇಂಥ ಒಂದು ಪರಿಸ್ಥಿತಿ ನಿಮಗೆ ಬರಬೇಕಾಗಿದ್ದರೆ ಏನಾಯಿತು? ಇಲ್ಲಿ ಏನಾದರೂ ಯಾರಾದರೂ ನಿಮಗೆ ಅಪಚಾರವನ್ನು ಮಾಡಿದರೆ ಅಥವಾ ಬೇರೆ ಏನಾದರೂ ಅನರ್ಥ ಉಂಟಾದುದರಿಂದ ಮಾನಸಿಕವಾಗಿ ನೀವು ನೊಂದಿ ಹೋದರೆ ಅಂದರೆ ಏನು ಗೊತ್ತಿಲ್ಲದ ಹಾಗೆ ಪ್ರಶ್ನೆ ಮಾಡೋದು. ಗೊತ್ತುಂಟು ಇವ ಯಾಕೆ ಚಿಂತೆ ಮಾಡ್ತಾರೆ ಅಂತ, ಆದರೂ ಕೂಡ ಅವರ ಬಾಯಿಂದ ಕೇಳೋಣ ಅಂತ ಹೇಳಿ ವಿಧ ವಿಧವಾಗಿ ಶಕುನೀಕರಣಾದಿಗಳು ಧೃತರಾಷ್ಟ್ರನ್ನು ಪ್ರಶ್ನೆ ಮಾಡ್ತಾರೆ. ದುರ್ಯೋಧನ ದೂರ ನಿಂತು ಅದನ್ನು ನೋಡ್ತಾ ಇದ್ದಾನೆ. ಅಂದರೆ ಅವನಿಗೆ ಗೊತ್ತಿದೆ ಏನು ವಿಷಯ ಅಂತೇಳಿ. ಆದರೂ ಕೂಡ ಇವರು ಕೆದಕಿದ್ರಲ್ಲ ಸಾಕು ಎನ್ನುವಂತಹ ಮನಸ್ಥಿತಿ ಅವರದ್ದು. ಗೊತ್ತಿದ್ದು ಏನಾಯಿತು ಅಂತ ಹೇಳಿ ಆ ಕರ್ಣಾದಿಗಳು ಕೇಳಬೇಕಾದರೆ ಮನಸ್ಸಿನ ಒಂದು ಭಾವನೆ ಏನು ಅದನ್ನು ಹೇಳದೇ ಇರಲಿಕ್ಕೆ ಆಗಲಿಲ್ಲ ಧೃತರಾಷ್ಟ್ರನಿಗೆ. ಅವನು ಉತ್ತರ ಕೊಡ್ತಾನೆ. ಖೇದಬೇಕೆಂದೇನು ಮಕ್ಕಳು ಬೀದಿಗರುವಾದರು, ಮಕ್ಕಳು ಬೀದಿಗರುವಾದರು, ಖೇದಬೇಕೆಂದೇನು ಮಕ್ಕಳು ಬೀದಿಗರುವಾದರು, ವನಾಂತದಲಾದ ಚಿತ್ತ ವ್ಯಥೆಯ ಕೇಳಿದು ಬೆಂದು ಎನ್ನುವಡಲು, ವನಾಂತವಲಾದ ಚಿತ್ತ ವ್ಯಥೆಯ ಕೇಳಿದು ಬೆಂದುದೆನ್ನೊಡಲು, ಆದಿವಾಕರನಂತೆ ನಿಚ್ಚಲು ಕಾದುದು ಉದಯ ಸಮಯದಲ್ಲಿ, ಧನುಜಾದಿ ಕಳರೊಡನು ಅಟವಿ ಗೋಟಲೆ ಎಂದು ಬಿಸುಸುಯಿದ, ಅಡವಿಗೋಟಲೆ ಎಂದು ಬಿಸುಸುಯಿದ, ಏನೂ ಗೊತ್ತಿಲ್ಲದವರ ಹಾಗೆ ಖೇದವೇಕೆ ಅಂತ ಕೇಳ್ತಾ ಇದ್ದೀರಲ್ಲ ಮಕ್ಕಳೇ ನೀವು. ಈ ವಯಸ್ಸಿನಲ್ಲಿ ಖೇದ ಅಲ್ಲದೆ ಮತ್ತೇನು? ಒಬ್ಬ ಮನುಷ್ಯನಾದವ ಎಷ್ಟೇ ಕಷ್ಟಪಟ್ಟರೂ ಕೂಡ ಪ್ರಾಯ ಆದ ಮೇಲೆ ವಯಸ್ಸಾದ ಮೇಲೆ ಸ್ವಲ್ಪವಾದರೂ ಮಾನಸಿಕ ನೆಮ್ಮದಿ ಬೇಕು. ಒಳ್ಳೆ ಪ್ರಾಯ ಇದ್ದರೆ ಮಾನಸಿಕವಾದಂಥ ವೇದನೆ ಇದ್ದರೆ ಅಲ್ಲಲ್ಲಿ ಸುತ್ತಾಡಿಕೊಂಡು ಅನ್ಯ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಅದನ್ನು ಮರೆಯುವುದಕ್ಕೆ ಸಾಧ್ಯ. ಕೈಕಾಲುಗಳಲ್ಲಿ ಸ್ವಾಧೀನ ಇಲ್ಲ, ಕಣ್ಣು ಕಾಣಿಸುವುದಿಲ್ಲ, ವಯಸ್ಸಾಗಿದೆ. ಇಂಥ ಸ್ಥಿತಿಯಲ್ಲಿ ಮನಸ್ಸಿಗೆ ನೆಮ್ಮದಿ ಇಲ್ಲದಿದ್ದರೆ ಖೇದ ಆಗದೆ ಮತ್ತೇನು? ಖೇದ ಬೇರೆ ಏನೂ ಅಲ್ಲ. ಹಸ್ತಿರಾವತಿ ಅಂತ ಹೇಳಿದರೆ ಚಂದ್ರವಂಶದ ತವರ್ ಮನೆ ಅದು. ಆ ಚಂದ್ರವಂಶದ ಕುಡಿಗಳು ಬೆಳಗಿ ಬಾಳಿದಂತಹ ಅರಮನೆ ಇದು. ಅದು ಕೂಡು ಕುಟುಂಬ ಇದ್ದದ್ದು ನಮ್ಮದು. ಅವಿಭಕ್ತವಾದಂತಹ ಕುಟುಂಬದಲ್ಲಿ ಅಣ್ಣ ತಮ್ಮಂದಿರ ಮಕ್ಕಳು ಅನ್ಯೋನ್ಯವಾಗಿ ಬದುಕಬೇಕು ಎನ್ನುವಂತಹ ಭಾವನೆಯನ್ನು ಹೊಂದಿದವ ನಾನು. ಯಾಕಂದರೆ ನಾವು ಅಣ್ಣ ತಮ್ಮಂದಿರು ಆ ರೀತಿಯಲ್ಲಿ ಬದುಕಿದವರು. ಅಂತಹ ಚಂದ್ರವಂಶದ ಪರಂಪರೆಯನ್ನು ಉಳಿಸಬೇಕಾಗಿದ್ದಂತಹ ನನ್ನ ಮಕ್ಕಳು ಇವತ್ತು ಅವರ ಕಾಲಕ್ಕಾಗುವಾಗ ದ್ವೇಷ, ಈರ್ಷೆ, ಅಸೂಯೆಗಳ ಮೂಲಕವಾಗಿ ಒಬ್ಬರಿಗೊಬ್ಬರು ಬೆನ್ನು ಹಾಕುವಂತಹ ಸ್ಥಿತಿ ಆಯಿತು. ಅದಾದರೂ ಪರವಾಗಿಲ್ಲ, ಅವರಾದರೂ ನೆಮ್ಮದಿಯಿಂದ ಬದುಕ್ತಾ ಇದ್ದರೆ. ಆದರೆ ನೀವೆಲ್ಲ ಇಲ್ಲಿ ಬಹಳ ಸಂತೋಷದಿಂದಿದ್ದೀರಿ, ಬಹಳಷ್ಟು ವೈಭವದಿಂದ ಜೀವನವನ್ನು ರಾಜಯೋಗ್ಯವಾಗಿ ಮಾಡ್ತಾ ಇದ್ದೀರಿ. ಆದರೆ ಕುಲದ ಒಂದು ಕವಲಾದಂತಹ ಪಾಂಡವರ ಪರಿಸ್ಥಿತಿ ಏನು? ಅವರು ಕೂಡ ರಾಜಕುಮಾರುಗಳಲ್ವೇ? ಅವರು ನಮ್ಮ ಕುಟುಂಬದ ಸದಸ್ಯರಲ್ಲವೇ? ಅಂಥವರು ಅಟವಿಯಲ್ಲಿ ಪಡಿತಾ ಇರುವಂತಹ ಕಷ್ಟಕೋಟನೆಗಳು ಏನು ಎನ್ನುವುದನ್ನು ಪ್ರತ್ಯಕ್ಷ ನೋಡಿದವರು ಬಂದು ಹೇಳಿದಾಗ ಅದನ್ನು ಕೇಳಿ ಸಹಿಸೋದಕ್ಕಾದರೂ ನನ್ನಿಂದ ಸಾಧ್ಯ ಉಂಟೆ. ಆದ್ದರಿಂದ ಆ ದುಃಖ ನನಗುಂಟಾಯಿತು. ಪಾಂಡುತನಯರ ಈ ಬವಣೆಯನ್ನು ಅನುಭವಿಸುವಾಗ ಅವರಿಗೆ ಎಷ್ಟು ಕಷ್ಟಾದೀತು. ಕೇಳಿಯೇ ನಮಗೆ ಇಂತಹ ಒಂದು ಮರುಕ ಉಂಟಾಗ್ತದೆ. ಅದೇ ಚಿಂತೆ ನನಗೆ, ಬೇರೆ ಏನೂ ಅಲ್ಲ. ಆ ನನ್ನ ತಮ್ಮನ ಮಕ್ಕಳು
ಸುಖವಾಗಿದ್ದರೆ ಒಂದು ನೆಮ್ಮದಿಯ ನಿಟ್ಟುಸಿರನ್ನಾದರೂ ನಾನು ಬಿಡ್ತಾ ಇದ್ದೆ. ಆದರೆ ಅವರು ಸುಖದಲ್ಲಿ ಇಲ್ವಲ್ಲ, ರಕ್ಕಸರ ಕ್ರೂರವಾದಂತಹ ಮೃಗ ಜಂತುಗಳ ಒಂದು ಉಪಟಳದಿಂದ ಬಹಳಷ್ಟು ನೊಂದುಕೊಂಡಿದ್ದಾರೆ ಪಾಂಡವರು, ಅದೇ ನನಗೆ ಚಿಂತೆ ಅಂತ ಹೇಳಿ ವಿಷಯವನ್ನು ಹೇಳ್ತಾನಂತೆ ಧೃತರಾಷ್ಟ್ರ ಈ ಒಂದು ಶಕುನಿ ಕರ್ಣಾದಿಗಳಲ್ಲಿ. ಆಗ ಹೇಗೆ ಅವರ ಮನಸ್ಥಿತಿಯನ್ನು ಅವರು ಪರಿವರ್ತನೆ ಮಾಡಿಸ್ತಾರೆ ಅದನ್ನು ಮುಂದಿನ ಸಂಪುಟದಲ್ಲಿ ನೋಡೋಣ. ಈಗ ಫಲಶ್ರುತಿ. ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥ ಸ್ನಾನ ಫಲ, ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥ ಸ್ನಾನ ಫಲ, ಕೃಚ್ಛಾದಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯ ನುರಿದಿತ್ತ ಫಲ ವಸ್ತ್ರಾದಿ ಕನ್ಯಾದಾನ ಫಲವವುದು, ಆಧರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ, ಆಧರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ